ಭಾರತದಲ್ಲಿ ಟಿಕ್ಟಾಕ್ನ ಗೇಮ್ ಫಿನಿಷ್. ಟಿಕ್ಟಾಕ್ ಈ ಆ್ಯಪನ್ನು ಬಳಸದೇ ಇರುವವರಿಲ್ಲ. ಈಗಿನ ಜಾಯಮಾನದಲ್ಲಿ ಟಿಕ್ಟಾಕನ್ನು ಕಿರಿಯರಿಂದ ಹಿರಿಯರವರೆಗೂ ಉಪಯೋಗಿಸಲ್ಪಡುತ್ತಿದೆ. ಇದೀಗ ಈ ಅಪ್ಲಿಕೇಶನ್ನ ಅಂತ್ಯಕ್ಕೆ ಸಮಯ ಕೂಡಿ ಬಂದಿದೆ. ಟಿಕ್ಟಾಕ್ ಹಾಗೂ ಯೂಟ್ಯೂಬ್ ಕಾಳಗದ ಹಿನ್ನೆಲೆಯಲ್ಲಿ ಯೂಟ್ಯೂಬರ್ಗಳು ಟಿಕ್ಟಾಕನ್ನು ರೋಸ್ಟ್ ಮಾಡಿ ಫ್ರೈ ಮಾಡುತ್ತಿದ್ದು ಇವರಿಗೆ ಫೇಸ್ಬುಕ್ನ ಘಟಾನುಘಟಿ ಪೇಜ್ಗಳು ಸಹ ಬೆಂಬಲ ಸೂಚಿಸಿದೆ. ಆರಂಭದಲ್ಲಿ ಕ್ಯಾರಿ ಮಿನಾತಿ ಮಾಡಿದ ರೋಸ್ಟ್ ವಿಡಿಯೋನಿಂದಾಗಿ ಟಿಕ್ಟಾಕ್ ವಿರುದ್ಧ ಸಮರ ಆರಂಭವಾಗಿತ್ತು. ಕ್ಯಾರಿ ಮಿನಾತಿ ಮಾಡಿದ ಈ ವಿಡಿಯೋ ವಿಶ್ವದಲ್ಲಿ ಅತಿ ಹೆಚ್ಚು ವ್ಯೂ ಹಾಗೂ ಲೈಕ್ ಪಡೆದ ನಾನ್ ಮ್ಯೂಸಿಕ್ ವಿಡಿಯೋ ಎಂಬ ಗೌರವಕ್ಕೆ ಪಾತ್ರವಾಗಿತ್ತು. ಆ ಬಳಿಕ ಈ ವಿಡಿಯೋವನ್ನು ಯೂಟ್ಯೂಬ್ ಸಂಸ್ಥೆ ಟಿಕ್ಟಾಕಿಗರ ರಿಪೋರ್ಟ್ ಹಾಗೂ ಅಬ್ಯೂಸಿವ್ ಕಂಟೆಂಟ್ ನೆಪವೊಡ್ಡಿ ಡಿಲೀಟ್ ಮಾಡಿತ್ತು. ಇದರಿಂದ ಕೆಂಡಾಮಂಡಲರಾದ ಕ್ಯಾರಿ ಅಭಿಮಾನಿಗಳು ಟಿಕ್ಟಾಕ್ಗೆ ಅಂತಿಮ ಮೊಳೆ ಹೊಡೆಯಲು ಆರಂಭ ಮಾಡಿದ್ದು. ಇವರಿಗೆ ರಾಷ್ಟ್ರೀಯವಾದಿ ಭಾರತೀಯರು ಸಹ ಬೆಂಬಲ ನೀಡಿದ್ದು ಇದೀಗ ಟಿಕ್ಟಾಕ್ನ ರೇಟಿಂಗ್ 4.6 1.3 ಸ್ಟಾರ್ಗೆ ಕುಸಿದಿದೆ. ಈ ನಡುವೆ ಟಿಕ್ಟಾಕ್ನಲ್ಲಿ ಹಿಂಸೆಯನ್ನು, ಅತ್ಯಾಚಾರ, ಚೈಲ್ಡ್ ಪೋರ್ನೋಗ್ರಾಫಿಗಳನ್ನು ವೈಭವೀಕರಿಸುವ ವಿಡಿಯೋಗಳು ವೈರಲ್ ಆಗುತ್ತಿದ್ದು ಈ ಹಿನ್ನೆಲೆಯಲ್ಲಿ ಈ ಅಪ್ಲಿಕೇಶನನ್ನು ಕೇಂದ್ರ ಸರ್ಕಾರ ನಿಷೇಧ ಮಾಡಲಿದೆ ಎನ್ನುವ ಮಾತುಗಳು ಸಹ ಕೇಳಿಬರುತ್ತಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.